ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ 10 ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಅದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ಆಲ್ರೆಡಿ ಅನೇಕ ಪೊಲೀಸ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಆ ಪ್ರಶ್ನೆ ಏನಪ್ಪ ಅಂದರೆ, ಸಶಸ್ತ್ರ ಪಡೆಗಳ ಧ್ವಜ ದಿನ, ಸೊ ಇದನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತೆ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಪ್ರತಿ ವರ್ಷ ಡಿಸೆಂಬರ್ 10 ನಾವು ಮಾನವ ಹಕ್ಕುಗಳ ದಿನ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಅಂತ. ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಅನೇಕ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಡಿಸೆಂಬರ್ 10. ಸೊ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು 1948 ಡಿಸೆಂಬರ್ 10 ಅಂಗೀಕಾರ ಮಾಡಿತ್ತು. ಸೊ ಆ ದಿನದ ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಬಾರಿಯ ಥೀಮ್ ಏನಪ್ಪ ಅಂದರೆ, ಯೂತ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್. ಸೊ ಇವತ್ತಿನ ಪ್ರಶ್ನೋತ್ತರಗಳನ್ನು ನೋಡೋದಕ್ಕಿಂತ ಮುಂಚೆ, ಸೊ ನ್ಯೂಸ್ ಪೇಪರಲ್ಲಿ ಒಂದೆರಡು ಸಣ್ಣ ಸುದ್ದಿಗಳು ಬಂದಿದ್ವು. ಸೊ ಅದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ನಿಸ್ತು. ಸೊ ಅವೆರಡು ಸುದ್ದಿಗಳನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ದಕ್ಷಿಣ ಆಫ್ರಿಕಾದ ಸುಂದರಿಯಾದ ಜೋಜಿಬಿನಿ ತುಂಜಿ ಇವರು 2019 ಸಾಲಿನ ಭುವನ ಸುಂದರಿ ಕಿರೀಟವನ್ನು ಧರಿಸಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು. ಸೊ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದ್ದು ಎಲ್ಲಪ್ಪ ಅಂದರೆ, ಅಮೇರಿಕಾದ ಜಾರ್ಜಿಯಾ ರಾಜ್ಯದ ಅಟ್ಲಾಂಟಾದಲ್ಲಿ. ಓಕೆ, ಸೊ ಇದರಲ್ಲಿ ದಕ್ಷಿಣ ಆಫ್ರಿಕಾದ ಜೋಜಿಬಿನಿ ತುಂಜಿಯವರು 2019 ಸಾಲಿನ ಭುವನ ಸುಂದರಿ ಕಿರೀಟವನ್ನು ಧರಿಸಿದ್ದಾರೆ, ಅಂದರೆ ಮಿಸ್ ಯೂನಿವರ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಭಾರತದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂದರೆ, ವರ್ತಿಕಾ ಸಿಂಗ್ ಎನ್ನುವರು. ಸೊ ಅವರು ಕೊನೆಯ 10 ಪಟ್ಟಿಯಲ್ಲೂ ಬರುವಲ್ಲೂ ವಿಫಲರಾದರು. ಸೊ ಇನ್ನು ರನ್ನರ್ ಅಪ್ ಸ್ಥಾನವನ್ನು ಪಡೆದವರು ಯಾರಪ್ಪ ಅಂದರೆ, ಪೋರ್ಟೋರಿಕಾದ ಮ್ಯಾಡಿಸನ್ ಆ್ಯಂಡರ್ಸನ್. ಸೊ ಇವರು ಮೊದಲ ರನ್ನರ್ ಅಪ್ ಆದರೆ ಮೆಕ್ಸಿಕೋದ ಆಸ್ಲೆ ಆಲ್ವಿಡ್ರೇಜ್ ಇವರು 2ನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಸೊ 2018 ಸಾಲಿನ ಭುವನ ಸುಂದರಿ ಯಾರಾಗಿದ್ದರಪ್ಪ ಅಂದರೆ, ಫಿಲಿಪೈನ್ಸ್ನ ಕ್ಯಾಥ್ರಿಯಾನಾ ಗ್ರೇ. ಸೊ ಅವರು 2018 ಸಾಲಿನ ಭುವನ ಸುಂದರಿ. ಸೊ ಅವರು ಈ ಬಾರಿಯ ಜೋಜಿಬಿನಿ ತುಂಜಿಯವರಿಗೆ ಕಿರೀಟವನ್ನು ತೊಡಿಸಿದರು. ಸೊ ಇನ್ನು ಸಣ್ಣ ವಿಶ್ವದ ಅತಿ ಕಿರಿಯ ಪ್ರಧಾನಿ, ಸೊ ಇದು ಒಂದು ನ್ಯೂಸ್ ಬಂದಿದೆ. ಏನಪ್ಪ ಅಂದರೆ, ಸೊ ರೀಸೆಂಟಾಗಿ ಫಿನ್ಲ್ಯಾಂಡ್ ದೇಶದ ನೂತನ ಪ್ರಧಾನಿಯಾಗಿ ಸಣ್ಣ ಮರಿನ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಈ ಸಣ್ಣ ಮರಿನ್ ಇವರಿಗೆ ಕೇವಲ 34 ವರ್ಷ ವಯಸ್ಸು. ಸೊ ಈಗ ಚಾಲ್ತಿಯಲ್ಲಿರುವ ಪ್ರಧಾನಿಗಳ ಪಟ್ಟಿಯಲ್ಲಿ ಇವರು ಅತ್ಯಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಸೊ ಹೀಗಾಗಿ ಇವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ, ಸಣ್ಣ ಮರಿನ್ ಫಿನ್ಲ್ಯಾಂಡ್ನ ನೂತನ ಪ್ರಧಾನಿ. ಸೊ ಇವ್ರಿಗಿಂತ ಮುಂಚೆ ಇದ್ದವರು ಅಂದರೆ, ಇವ್ರಿಗಿಂತ ಮುಂಚೆ ಫಿನ್ಲ್ಯಾಂಡ್ನ ಪ್ರಧಾನಿ ಇದ್ದವರು ಯಾರಪ್ಪ ಅಂದರೆ, ಆ್ಯಂಟಿ ರಿನ್ನೆ ಟವರ್. ಸೊ ಅವರು ಇತ್ತೀಚೆಗೆ ದೇಶದಲ್ಲಿ ನಡೆದ ಅಂಚೆ ನೌಕರರ ಮುಷ್ಕರ ವಿವಾದದ ಹಿನ್ನೆಲೆಯಲ್ಲಿ ಅವರು ಪದತ್ಯಾಗವನ್ನು ಮಾಡಿದರು. ಸೊ ಇದಾದ ನಂತರ ಉಂಟಾದ ಸಮ್ಮಿಶ್ರ ಸರ್ಕಾರದ ನೇತಾರರಾಗಿ ಈಗ ಇವರು ಸಣ್ಣ ಮರಿನ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸೊ ಇವರು ಫಿನ್ಲ್ಯಾಂಡಿನ 3ನೇ ಮಹಿಳಾ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಅವರು ಫಿನ್ಲ್ಯಾಂಡ್ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದ್ರು. ಸೊ ಮೋಸ್ಟ್ ಇಂಪಾರ್ಟೆಂಟ್. ಬನ್ನಿ ಪ್ರಶ್ನೋತ್ತರಗಳನ್ನು ನೋಡೋಣ. ಗೃಹ ಸಚಿವಾಲಯದಲ್ಲಿ ಹಿರಿಯ ಭದ್ರತಾ ಸಲಹೆಗಾರರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಸೊ ರೀಸೆಂಟಾಗಿ ಕೆ ವಿಜಯ್ ಕುಮಾರ್ ಅವರನ್ನು ಗೃಹ ಸಚಿವಾಲಯದಲ್ಲಿ ಹಿರಿಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಿಸಲಾಗಿದೆ. ಇವರು ಗೃಹ ಸಚಿವಾಲಯದ ಸಚಿವರಾದ ಅಮಿತ್ ಶಾ ಅವರಿಗೆ ಮತ್ತು ಅವರ ಕಾರ್ಯಾಲಯಕ್ಕೆ ಅವರು ಸಲಹೆಗಳನ್ನು ನೀಡಲಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷಗಳನ್ನು ತಪ್ಪಿಸಲು ಕಾಡುಗಳಲ್ಲಿ ಆಕ್ರಮಣ ವಿರೋಧಿ ಪಡೆಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಆ್ಯಂಟಿ ಡಿಪ್ರೆಡೇಷನ್ ಸ್ಕ್ವಾಡ್ಸ್ ಅಂತ ಕರಿತೀವಿ, ಇವುಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಪ್ಪ ಅಂದರೆ ಅಸ್ಸಾಂ. ಸೊ ಪ್ರಮುಖವಾಗಿ ಮಾನವ ವನ್ಯಜೀವಿ ಸಂಘರ್ಷ ಅನ್ನೋದಕ್ಕಿಂತ ಪ್ರಮುಖವಾಗಿ ಅಸ್ಸಾಂನಲ್ಲಿ ಮಾನವ ಮತ್ತು ಆನೆಗಳ ನಡುವೆ ಸಂಘರ್ಷ ಇದೆ. ಸೊ ಇದನ್ನು ತಪ್ಪಿಸೋದಕ್ಕೋಸ್ಕರ ಈ ಆಕ್ರಮಣ ವಿರೋಧಿ ಪಡೆ ಅಥವಾ ಆ್ಯಂಟಿ ಡಿಪ್ರೆಡೇಷನ್ ಸ್ಕ್ವಾಡನ್ನು, ಸೊ ಸುಮಾರು ಅಂದರೆ ರೀಸೆಂಟಾಗಿ ಅಸ್ಸಾಂನ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಇವರು ಅಸ್ಸಾಂನ ಮುಖ್ಯಮಂತ್ರಿ, ಇವರು ಸುಮಾರು 15 ಇಂಥ ಪಡೆಗಳನ್ನು ಅವರು ಲಾಂಚ್ ಮಾಡಿದ್ದಾರೆ. ಸೊ ಅಸ್ಸಾಂ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿತ್ತು. ಸೊ 2020 ಅಸ್ಸಾಂನ ಗುವಾಹಟಿಯಲ್ಲಿ ಖೇಲೋ ಇಂಡಿಯಾ ಗೇಮ್ಸ್ ನಡೆಯಲಿವೆ. ಅದೇ ರೀತಿ ಆರುಂಧತಿ ಸ್ವರ್ಣ ಯೋಜನಾ, ಆರುಂಧತಿ ಚಿನ್ನದ ಯೋಜನೆಯನ್ನು ಅಸ್ಸಾಂ ಸರ್ಕಾರ ಇತ್ತೀಚೆಗೆ 2020 ಜನವರಿ 1 ಜಾರಿಗೆ ತರ್ತೇವೆ ಅಂತ ಘೋಷಣೆ ಮಾಡಿದೆ. ಸೊ ಅಂದರೆ ವಧುವಿಗೆ 10 ಗ್ರಾಂ ಬಂಗಾರವನ್ನು
ಖರೀದಿ ಮಾಡೋಕ್ಕೆ 30,000 ರೂಪಾಯಿಗಳನ್ನು ಈ ಯೋಜನೆಯಡಿ ನೀಡಲಾಗುವುದು. ಸೊ ಶಿಶು ಸುರಕ್ಷಾ ಆಪ್ನ ಜಾರಿಗೆ ತರೋದ್ರ ಮೂಲಕವೂ ಇದು ಸುದ್ದಿಯಲ್ಲಿತ್ತು. ಸೊ ಶಿಶು ಸುರಕ್ಷಾ ಆಪ್ನ ಜಾರಿಗೆ ತರೋ ಉದ್ದೇಶ ಏನಪ್ಪ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಏನಾದರೂ ಆದರೆ ಸೊ ಈ ಆಪ್ ಮೂಲಕ ಕೇಸನ್ನು ದಾಖಲು ಮಾಡಬಹುದಾಗಿತ್ತು. ಅದೇ ರೀತಿ ಇನ್ನೊಂದು ಘೋಷಣೆಯನ್ನು ಮಾಡಿದೆ, ಇಂಪಾರ್ಟೆಂಟ್ ಘೋಷಣೆ ಇದು. 2021 ಜನವರಿ 1 ನಂತರ ಯಾರಾದರೂ 2 ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ವ್ಯಕ್ತಿಗಳಿದ್ದರೆ ಸೊ ಅವರಿಗೆ ಸರ್ಕಾರಿ ಉದ್ಯೋಗಗಳನ್ನು ನೀಡಲಾಗುವುದಿಲ್ಲ. ಸೊ ಇದು ಕೂಡ ಬಹಳಷ್ಟು ಸುದ್ದಿಯಲ್ಲಿತ್ತು. ಅಸ್ಸಾಂನ ರಾಜಧಾನಿ ದಿಸ್ಪುರ್. ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ ಬಹಳಷ್ಟು ಜನ. ಅಸ್ಸಾಂನ ರಾಜಧಾನಿ ಬಹಳಷ್ಟು ಜನ ಗುವಾಹಟಿ ಅಂತ ಅಂದ್ಕೊಂಡಿದ್ದಾರೆ. ಸೊ ದಿಸ್ ಈಸ್ ರಾಂಗ್. ಅಸ್ಸಾಂನ ರಾಜಧಾನಿ ದಿಸ್ಪುರ್. ಸೊ ಅಸ್ಸಾಂನ ಪ್ರಸ್ತುತ ಗವರ್ನರ್ ಜಗದೀಶ್ ಮುಖಿ. ಬಿಜು ಸಶಸ್ತ್ರೀಕರಣ್ ಯೋಜನೆ ಅಡಿಯಲ್ಲಿ ಪಿ ಯು ಸಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಿಸಿದ ರಾಜ್ಯ ಯಾವುದು? ಸೊ ಪಿ ಯು ಸಿ ಅಥವಾ +2 ಅಂತ ಕರಿತೀವಿ, ಅಥವಾ ಹೈಯರ್ ಸೆಕೆಂಡರಿ ಎಜುಕೇಷನ್ ಅಂತ ಕೂಡ ಕರಿತೀವಿ. ಸಣ್ಣ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಪಿ ಯು ಸಿ ಅಂತ ನಾವು ಕರಿತೀವಿ. ಸೊ ಬೇರೆ ರಾಜ್ಯಗಳಲ್ಲಿ ಪ್ರಮುಖವಾಗಿ ಹೈಯರ್ ಸೆಕೆಂಡರಿ ಅಥವಾ +2 ಎಜುಕೇಷನ್ ಅಂತ ಕೂಡ ಕರೀತಾರೆ. ಸೊ ನಿಮ್ಮ ಕ್ವಶನಲ್ಲಿ ಆ ಥರನೂ ಕೇಳ್ಬೋದು, +2 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಂತ ಕೇಳ್ಬೋದು, ಅಥವಾ ಹೈಯರ್ ಸೆಕೆಂಡರಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಸೊ ರೀಸೆಂಟಾಗಿ ಪಿ ಯು ಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಿಸಿದ ರಾಜ್ಯ ಯಾವುದಪ್ಪ ಅಂದರೆ ಒಡಿಸ್ಸಾ. ಸೊ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ವಿತರಣೆ ಮಾಡಲಾಗಿದೆ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಯಾವಾಗ ಮಾಡ್ತಾರೆ. ಸೊ ಒಂದು ವೇಳೆ ಮಾಡಿದರೂ ಉಪಯೋಗ ಇದೆ, ಮಾಡದಿದ್ದರೂ ಉಪಯೋಗ ಇದೆ. ಸೊ ಮಾಡಿದರೆ ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ ಈ ಮೂಲಕ ಹೆಲ್ಪ್ ಆಗ್ಬೋದು. ಸೊ ಮಾಡದೇ ಇದ್ರೂ ಯಾವ ಥರ ಉಪಯೋಗ ಅಂದರೆ, ಸೊ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಯುವಕ ಯುವತಿಯರ ಮೈಂಡ್ಸೆಟ್ ಚೇಂಜ್ ಇದೆ. ಸೊ ಲ್ಯಾಪ್ಟಾಪ್ ಬಂದ ತಕ್ಷಣ ಸೊ ಅದರ ದುರುಪಯೋಗ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಸೊ ಒಡಿಸ್ಸಾ ಬಹಳಷ್ಟು ಸುದ್ದಿಯಲ್ಲಿತ್ತು. ಸೊ ರಾಷ್ಟ್ರೀಯ ಬುಡಕಟ್ಟು ಕರಕುಶಲ ಮೇಳೆ 2019 ಭುವನೇಶ್ವರದಲ್ಲಿ ಇದನ್ನು ಏರ್ಪಡಿಸಲಾಗಿತ್ತು. ಸೊ ಡ್ರಿಂಕ್ ಫ್ರಾಮ್ ಟ್ಯಾಪ್ ಮಿಷನ್, ಇದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇದಕ್ಕಾಗಿ ಯುನಿಸೆಫ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನು ಬಲಿಯಾತ್ರಾ, ಇದು ಒಡಿಸ್ಸಾದಲ್ಲಿ ನಡೆಯುವಂಥ ಅತಿ ದೊಡ್ಡ ವ್ಯಾಪಾರ ಮೇಳ ಆಗಿದೆ. ಸೊ ರೀಸೆಂಟಾಗಿ 39th ವರ್ಲ್ಡ್ ಕಾಂಗ್ರೆಸ್ ಆಫ್ ಪೋಯೆಟ್ಸ್, ಇದು ಭುವನೇಶ್ವರದಲ್ಲಿ ನಡೆದಿತ್ತು. ಅದೇ ರೀತಿ ಮಕ್ಕಳು ಮತ್ತು ಮಹಿಳೆಯರ ಪೋಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋಕೆ ಟಿಕ್ಕಿ ಮೌಸಿ ಮ್ಯಾಸ್ಕಟನ್ನು ಯುನಿಸೆಫ್ನೊಂದಿಗೆ ಒಡಿಸ್ಸಾ ಬಿಡುಗಡೆ ಮಾಡಿತ್ತು. ಒಡಿಸ್ಸಾದ ಪ್ರಸ್ತುತ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಪ್ರಸ್ತುತ ಗವರ್ನರ್ ಗಣೇಶಿ ಲಾಲ್. ರಾಷ್ಟ್ರೀಯ ಷೇರು ವಿನಿಮಯ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಸೊ ಗಿರೀಶ್ ಚಂದ್ರ ಚತುರ್ವೇದಿ ಇವರನ್ನು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ವಾರ್ಷಿಕ MED ಅಂದರೆ ಮೆಡಿಟರೇನಿಯನ್ ಸಂವಾದದ 5ನೇ ಆವೃತ್ತಿ ಯಾವ ನಗರದಲ್ಲಿ ನಡೆಯುತ್ತಿದೆ? ಸೊ ರೀಸೆಂಟಾಗಿ ಇದು ರೋಮ್, ಇದು ಇಟಲಿಯ ರಾಜಧಾನಿ. ಇಲ್ಲಿ ಈ ಮೆಡಿಟರೇನಿಯನ್ ಸಂವಾದದ 5ನೇ ಆವೃತ್ತಿ ನಡೀತಾ ಇದೆ. ಸೊ ಇಟಲಿಯ ಪ್ರಸ್ತುತ ಪ್ರಧಾನಿ ಗುಸೆಫೆ ಕಾಂಟೆ. ಇಟಲಿಯ ಕರೆನ್ಸಿ ಯಾವುದಂತ ಅನೇಕ ಬಾರಿ ಎಕ್ಸಾಮ್ಲಿ ಕೇಳಿದ್ದಾರೆ. ಇಟಲಿಯ ಕರೆನ್ಸಿ ಯುರೋ. ಸೊ ಮೆಡಿಟರೇನಿಯನ್ ಸುತ್ತಮುತ್ತಲು ಯಾವ್ಯಾವ ದೇಶಗಳು ಬರುತ್ತವೆ ಅಂತ ಅದ್ರ ಬಗ್ಗೆನೂ ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಪ್ರಮುಖವಾಗಿ ಮೆಡಿಟರೇನಿಯನ್ ಸಮುದ್ರದ ಸುತ್ತಲೂ ಬರುವಂಥ ಪ್ರಮುಖ ದೇಶಗಳು ಸ್ಪೇನ್ ಆಗಿರ್ಬೋದು, ಮೊರಾಕೋ, ಅಲ್ಜೀರಿಯಾ, ಟುನೀಷಿಯಾ, ಲಿಬಿಯಾ, ಈಜಿಪ್ಟ್ ಆಗಿರ್ಬೋದು, ಇಸ್ರೇಲ್, ಲೆಬನಾನ್, ಸಿಪ್ರಸ್, ಸಿರಿಯಾ, ಟರ್ಕಿ, ಗ್ರೀಸ್, ಅಲ್ಬೇನಿಯಾ, ಫ್ರಾನ್ಸ್ ಆಗಿರ್ಬೋದು, ಮೊನಾಕೋ, ಇಟಲಿ. ಸೊ ಇಷ್ಟು ಪ್ರಮುಖವಾಗಿ ಮೆಡಿಟರೇನಿಯನ್ ಸಿಯಲ್ಲಿ ಕಂಡುಬರುವಂಥ ರಾಷ್ಟ್ರಗಳಾಗಿವೆ. ಸೊ ಇನ್ನೂ ಈ ಮ್ಯಾಪ್ ಮೇಲೆ ಪ್ರಶ್ನೆಗಳನ್ನು ಯಾವ ಥರ ಕೇಳ್ಬೋದು? ಸೊ ನೀವಿಲ್ಲಿ ನೋಡ್ಬೋದು, ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅಥವಾ ಗಿಬ್ರಾಲ್ಟರ್ ಜಲಸಂಧಿ. ಸೊ ಇದು ಯಾವ 2 ದೇಶಗಳ ನಡುವೆ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸ್ಪೇನ್ ಮತ್ತು ಮೊರಾಕೋ ದೇಶದ ನಡುವೆ ಕಂಡುಬರುತ್ತೆ. ಅದೇ ರೀತಿ ಗಿಬ್ರಾಲ್ಟರ್ ಜಲಸಂಧಿ ಯಾವ 2 ಜಲಭಾಗಗಳನ್ನು ಸೇರಿಸುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಿಯನ್ನು ಸಂಪರ್ಕಿಸುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನಿಮಗೆ, ಸುಯೇಜ್ ಕಾಲುವೆ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಈಜಿಪ್ಟ್ ದೇಶದಲ್ಲಿ ಕಂಡುಬರುತ್ತೆ. ಸುಯೇಜ್ ಕಾಲುವೆ ಇದು ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿ ಇವುಗಳನ್ನು ಜಾಯಿನ್ ಮಾಡುತ್ತೆ. ಅದೇ ರೀತಿ ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಕಂಡುಬರುವಂಥ ಸಿ ಯಾವುದಪ್ಪ ಅಂದರೆ ಎಡ್ರಿಯಾಟಿಕ್ ಸಿ. ಸೊ ಇದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದೇ ರೀತಿ ಇನ್ನೊಂದು
ಪ್ರಮುಖ ಜಲಸಂಧಿ ಬಾಸ್ಫರಸ್ ಜಲಸಂಧಿ ಇಲ್ಲಿ ಕಂಡುಬರುತ್ತೆ. ಇದು ಕಪ್ಪು ಸಮುದ್ರ ಮತ್ತು ಮರ್ಮರ ಸಿ ಇವೆರಡನ್ನು ಸಂಪರ್ಕಗೊಳಿಸುತ್ತೆ. ಸೊ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಜಾಗತಿಕ ವಲಸೆ ವರದಿ 2020 ಅಂದರೆ ಗ್ಲೋಬಲ್ ಮೈಗ್ರೇಷನ್ ರಿಪೋರ್ಟ್, ಇದನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪ್ರಕಟಿಸಿದೆ? ಸೊ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಮೈಗ್ರೇಷನ್, ಈ ಸಂಸ್ಥೆ ಈ ವರದಿಯನ್ನು ಬಿಡುಗಡೆಗೊಳಿಸಿದೆ. ಸೊ ಈ ವರದಿಯ ಪ್ರಕಾರ ಸೊ ವಿಶ್ವದಾದ್ಯಂತ ಸುಮಾರು 17.5 million ಪ್ರಬಲ ವಲಸೆಗಾರರನ್ನು ಹೊಂದಿರುವ ಭಾರತ, ಅಂದರೆ ಭಾರತವು ಸುಮಾರು 17.5 million ಪ್ರಜೆಗಳು ವಿದೇಶದಲ್ಲಿ ವಾಸ ಮಾಡ್ತಾಯಿದ್ದಾರೆ, ಅಂದರೆ ವಲಸೆಗಾರರಾಗಿ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಸೊ ಹೀಗಾಗಿ ಭಾರತ ಅತಿ ದೊಡ್ಡ ವಲಸೆಗಾರರ ದೇಶ ಅನಿಸಿಕೊಂಡಿದೆ. ಅದೇ ರೀತಿ ವಿದೇಶದಲ್ಲಿ ವಾಸಿಸುವ ಭಾರತದಿಂದ ಅತಿ ಹೆಚ್ಚು ಅಂದರೆ ವಾರ್ಷಿಕವಾಗಿ 78.6 billion ಹಣ ಬೇರೆ ದೇಶದಲ್ಲಿ ಏನು ನಮ್ಮ ಭಾರತೀಯರು ವಾಸ ಮಾಡ್ತಿದ್ದಾರೆ, ಸೊ ನಮ್ಮ ಮಾತೃಭೂಮಿಗೆ ಹಣವನ್ನು ಕಳಿಸ್ತಾ ಇದ್ದಾರೆ. ಸೊ ಈ ಪಟ್ಟಿಯಲ್ಲೂ ಕೂಡ ಭಾರತ ಮೊದಲ ಸ್ಥಾನದಲ್ಲಿದೆ. ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದವರ ಪಟ್ಟಿಯಲ್ಲೂ ಕೂಡ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಸೊ ಬೇರೆ ದೇಶದಲ್ಲಿ ನಮ್ಮ ದೇಶದವರು ಏನು ವಾಸ ಮಾಡ್ತಿದ್ದಾರೆ ಅವರು ನಮಗೆ ಕಳಿಸುವಂಥ ದುಡ್ಡು, ಸೊ ಈ ಪಟ್ಟಿಯಲ್ಲೂ ಕೂಡ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಸೊ ವಿಶ್ವದಲ್ಲಿ ಒಟ್ಟಾರೆಯಾಗಿ ವಲಸೆಗಾರರ ಸಂಖ್ಯೆ ಎಷ್ಟಪ್ಪ ಅಂದರೆ 770 million. ಓಕೆ, ಇನ್ನು ಅತಿ ಹೆಚ್ಚು ವಲಸೆಗಾರರನ್ನು ಹೊಂದಿರುವಂಥ ದೇಶ ಅಂದರೆ ವಿವಿಧ ದೇಶಗಳಿಂದ ಬಂದು ಈ ದೇಶದಲ್ಲಿ ವಾಸ ಮಾಡ್ತಿರ್ತಾರೆ. ಸೊ ಆ ಪಟ್ಟಿಯಲ್ಲಿ ಅಮೇರಿಕಾ ಪ್ರಥಮ ಸ್ಥಾನದಲ್ಲಿದೆ. ಸೊ ಅಮೇರಿಕಾದಲ್ಲೇ ಸುಮಾರು 51 million ವಲಸೆಗಾರರು ವಾಸ ಮಾಡ್ತಾಯಿದ್ದಾರೆ. ಸೊ ಅಂದರೆ ಬಹುತೇಕ ನಮ್ಮ ಭಾರತೀಯರು ಕೂಡ ಅಮೇರಿಕಾದಲ್ಲಿ ಇದ್ದಾರೆ, ಚೀನಾದಿಂದ ಹೋದವರು ಕೂಡ ಇದ್ದಾರೆ. ಸೊ ಈಗ ವಿವಿಧ ದೇಶಗಳಿಂದ ಅಮೇರಿಕಕ್ಕೆ ಹೆಚ್ಚು ಜನ ಬಂದಿದ್ದಾರೆ. ಬಟ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಮಾಡಿದವರ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಸೊ ಇವೆರಡರ ನಡುವೆ ನೀವು ಕನ್ಫ್ಯೂಷನ್ ಆಗಬಾರ್ದು. ಇತ್ತೀಚೆಗೆ ನಿಧನರಾದ ಭವಾನಿ ಮುಖರ್ಜಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದರು? ಸೊ ಇವರು ಟೇಬಲ್ ಟೆನಿಸ್ಗೆ ಸಂಬಂಧಿಸಿದ್ದರು. ಸೊ ಟೇಬಲ್ ಟೆನಿಸ್ನ ಮಾಜಿ ಕೋಚ್ ಕೂಡ ಇವರು ಆಗಿದ್ದರು. ಸೊ ಭವಾನಿ ಮುಖರ್ಜಿ, ಸೊ ಇವರು ಮಹಿಳೆ ಅಲ್ಲ, ಇವರು ಪುರುಷ. ಸೊ ಭವಾನಿ ಅನ್ನೋ ಹೆಸರನ್ನು ನೋಡಿದ ತಕ್ಷಣ ನಾವು ಮಹಿಳೆ ಅಂತ ಅನ್ಕೋತೀವಿ, ಬಟ್ ಇವರು ಪುರುಷ. ಸೊ ಇವ್ರ ಬಗ್ಗೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕಪ್ಪ ಅಂದರೆ, ಸೊ ಭವಾನಿ ಮುಖರ್ಜಿ ಅವರು ಟೇಬಲ್ ಟೆನ್ನಿಸ್ನಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ. ಸೊ 2012 ಈ ಪ್ರಶಸ್ತಿಯನ್ನು ಇವರು ಪಡೆದಿದ್ದರು. ಸೊ ಆಗ ರಾಷ್ಟ್ರಪತಿಗಳು ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಸೊ ಹಾಗಾದರೆ 2012 ಭಾರತದ ರಾಷ್ಟ್ರಪತಿ ಯಾರಾಗಿದ್ದರು? ಸೊ ಇದಕ್ಕೆ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ, ಇದಕ್ಕೆ ಯಾರು ಕಮೆಂಟ್ ಮಾಡ್ತಾರೆ. ಭಾರತದ ಮೊಟ್ಟ ಮೊದಲ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಬಿಡುಗಡೆ ಮಾಡಲಾಯಿತು? ಸೊ ರೀಸೆಂಟಾಗಿ ಈ ತರಹದ ಕ್ರೆಡಿಟ್ ಕಾರ್ಡ್ಗಳನ್ನು ಹರಿಯಾಣದಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ನೀವು ಹೆಸರಲ್ಲೇ ತಿಳ್ಕೊಬೋದು, ಪಶು ಅಂತ ಇದೆ, ಅಂದರೆ ಇದು ಪ್ರಾಣಿಗಳಿಗೆ ಅಥವಾ ಸಾಕುವಂಥ ಪ್ರಾಣಿಗಳಿಗೆ ಸಂಬಂಧಪಟ್ಟಿದೆ ಅಂತ ನೀವು ಗೆಸ್ ಮಾಡಬೇಕು. ಸೊ ಈ ಯೋಜನೆಯ ಅಡಿಯಲ್ಲಿ ಅಂದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿರೋರಿಗೆ ಏನು ಮಾಡಲಾಗುತ್ತೆ ಅಂದರೆ, ಬ್ಯಾಂಕುಗಳು ಹಸುವನ್ನು ಖರೀದಿ ಮಾಡೋಕ್ಕೆ 40,783 ರೂಪಾಯಿಗಳನ್ನು ನೀಡಲಿವೆ. ಅದೇ ರೀತಿ ಎಮ್ಮೆಯನ್ನು ಖರೀದಿ ಮಾಡೋಕ್ಕೆ 60,249 ರೂಪಾಯಿಗಳನ್ನು ನೀಡಲಾಗುವುದು ಈ ಯೋಜನೆಯ ಅಡಿಯಲ್ಲಿ. ಸೊ ಹರಿಯಾಣ ಕೂಡ ಭಾಳಷ್ಟು ಸುದ್ದಿಯಲ್ಲಿತ್ತು ರೀಸೆಂಟಾಗಿ. ಸೊ ರೀಸೆಂಟಾಗಿ ಹರಿಯಾಣ ವಿದೇಶಿ ಸಹಕಾರ ಇಲಾಖೆ ಎಂಬ ಹೊಸ ಇಲಾಖೆಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದೆ. ಅದೇ ರೀತಿ ರೀಸೆಂಟಾಗಿ ಹರಿಯಾಣದ ಮನೇಸರ್ನಲ್ಲಿ ನ್ಯೂಜೆನ್ ಮೊಬಿಲಿಟಿ ಸಮ್ಮಿಟ್ ಅಥವಾ ನ್ಯೂಜೆನ್ ಮೊಬಿಲಿಟಿ ಶೃಂಗಸಭೆ ನಡೆದಿತ್ತು. ಹರಿಯಾಣದ ಪ್ರಸ್ತುತ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್, ಹರಿಯಾಣದ ಪ್ರಸ್ತುತ ಗವರ್ನರ್ ಸತ್ಯದೇವ್ ನಾರಾಯಣ್ ಆರ್ಯ. ಒಪೆಕ್ ಅಂದರೆ ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಇದು ಇತ್ತೀಚೆಗೆ ದಿನಕ್ಕೆ ಎಷ್ಟು ಬ್ಯಾರೆಲ್ಗಳ ಹೊಸ ಉತ್ಪಾದನಾ ಗುರಿಯನ್ನು ನಿಗದಿಪಡಿಸಿದೆ. ಸೊ ರೀಸೆಂಟಾಗಿ ಇದು ಪ್ರತಿದಿನ ಒಪೆಕ್ ಸದಸ್ಯ ರಾಷ್ಟ್ರಗಳು 500,000 ಬ್ಯಾರೆಲ್ಗಳ ಉತ್ಪಾದನೆ ಮಾಡಬೇಕು ಅಂತ ಅದು ಒಂದು ಮಿತಿಯನ್ನು ಹೇರಿದೆ. ಯಾಕಂದರೆ ಒಪೆಕ್ನಲ್ಲಿರುವಂಥ ಅಂದರೆ ಇದರ ಸದಸ್ಯ ರಾಷ್ಟ್ರಗಳು ಕೆಲವೊಂದು ರಾಷ್ಟ್ರ ಹೆಚ್ಚು ಉತ್ಪಾದನೆ ಮಾಡೋದು, ಕೆಲವೊಂದು ರಾಷ್ಟ್ರ ಕಡಿಮೆ ಉತ್ಪಾದನೆ ಮಾಡೋದು, ಸೊ ಇದೊಂಥರ ಕಾಂಪಿಟೇಷನ್ಗೆ ಈಡು ಮಾಡ್ತಾ ಇತ್ತು. ಇದರಿಂದ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಆಯಿಲ್ನ ಪ್ರೈಸ್ ಅಂದರೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಇದರ ಪ್ರೈಸ್ ಅಥವಾ ದರ ಏನಾಗ್ತಾಯಿತ್ತು ಅಂದರೆ ಏರುಪೇರಾಗೋದು. ಸೊ ಇದು ಜಾಗತಿಕ
ವಾಗಿ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇತ್ತು. ಹೀಗಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಒಪೆಕ್ನ ಬಗ್ಗೆ ಹೇಳಬೇಕಂದ್ರೆ ಇದರ ಫುಲ್ ಫಾರ್ಮ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇದು ಸ್ಥಾಪನೆಯಾಗಿದ್ದು 1960 ಇರಾಕ್ನ ಬಾಗ್ದಾದ್ನಲ್ಲಿ. ಸೊ ಆಗ ಸ್ಥಾಪನೆಯಾದಾಗ ಇದ್ದಂಥ ರಾಷ್ಟ್ರಗಳು ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಓಕೆ, ಈಗ ಇದರ ಪ್ರಸ್ತುತ ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು 14. ಇದರ ಕೇಂದ್ರ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಪುರುಷರ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ ಮೊದಲ ಮಹಿಳಾ ರೆಫರಿ ಯಾರು? ಸೊ ರೀಸೆಂಟಾಗಿ ಈ ಸಾಧನೆಯನ್ನು GS ಲಕ್ಷ್ಮಿ ಅವರು ಮಾಡಿದ್ದಾರೆ. ಇವರು ಭಾರತದ ಮಾಜಿ ಮಹಿಳಾ ಕ್ರಿಕೆಟರ್ ಆಗಿದ್ದಾರೆ. ಸೊ ಇವರು ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಅಮೆರಿಕದ ನಡುವೆ ನಡೆದಂಥ ಪುರುಷರ ಏಕದಿನ ಪಂದ್ಯದಲ್ಲಿ ಮ್ಯಾಚ್ ರೆಫರಿಯಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಈ ಸಾಧನೆ ಮಾಡಿದ ಮೊದಲ ಮಹಿಳೆ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಅವರು ಇನ್ನೊಂದು ಸಾಧನೆಯನ್ನು ಮಾಡಿದರು. ಏನಪ್ಪ ಅಂದರೆ ICC ಇಂಟರ್ನ್ಯಾಷನಲ್ ಫ್ಯಾನಲ್ ಆಫ್ ಮ್ಯಾಚ್ ರೆಫರಿಯಲ್ಲಿ ಇವರು ಸೆಲೆಕ್ಟ್ ಆಗಿ ಈ ಸಾಧನೆ ಮಾಡಿದ ಮೊದಲ ಮಹಿಳೆ ಎನಿಸಿಕೊಂಡಿದ್ದರು. LGBT ಉದ್ಯೋಗಿಗಳಿಗೆ ಅನುಕೂಲವಾಗುವಂತೆ ಆರೋಗ್ಯ ವಿಮಾ ಪಾಲಿಸಿಯನ್ನು ಯಾವ ಕಂಪನಿ ಘೋಷಿಸಿದೆ? ಸೊ ಮೊದಲನೇದಾಗಿ LGBT. ಸೊ LGBT ಅಂದರೆ ಇದು ಪ್ರಮುಖವಾಗಿ ಈ ತೃತೀಯ ಲಿಂಗಿಗಳು ಅಂತ ಏನು ಕರಿತೀವಿ ಆ ಪಟ್ಟಿಯಲ್ಲಿ ಬರುವಂಥ ಇವರು. ಸೊ ಎಲ್ ಅಂದರೆ ಲೆಸಿಬಿಯನ್ಸ್ ಆಗಿರ್ಬೋದು, ಜಿ ಅಂದರೆ ಗೇ ಅಂತ ಕರಿತೀವಿ, ಬಿ ಅಂದರೆ ಬೈಸೆಕ್ಸುವಲ್ಸ್ ಅಂತ ಕರಿತೀವಿ, ಟಿ ಅಂದರೆ ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವಿ. ಸೊ ಇವರಿಗೆ ವಿಶೇಷವಾಗಿ ಆರೋಗ್ಯ ವಿಮಾ ಪಾಲಿಸಿಯನ್ನು ಯಾವ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಿದೆ ಅಂದರೆ TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಇದು ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದಂಥ ಖಾಸಗಿ ಸಂಸ್ಥೆ ಎನಿಸಿಕೊಂಡಿದೆ. ಸೊ ಇವಿಷ್ಟು December 10 ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ ಒಂದಿಗೆ ಭೇಟಿಯಾಗೋಣ. ಅಲ್ಲಿವರು ಚೆಕ್ ಕೇರ್.